ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಫೋನ್ಪೇ ಮೂಲಕ ಯಾವ ರೀತಿ ಶುಲ್ಕ ಪಾವತಿಸಿ ಸಬ್ಸ್ಕ್ರೈಬ್ ಆಗುವುದೆಂದು ತೋರಿಸಿಕೊಡುತ್ತೇನೆ. ಉದಾಹರಣೆಗೆ, ನಿಮ್ಮ ಸಬ್ಸ್ಕ್ರಿಪ್ಷನ್ ಈಗಾಗಲೇ ಕೊನೆಗೊಂಡಿದ್ದರೆ, ನೀವು ಯಾವುದೇ ಒಂದು ಉದ್ಯೋಗ ಮಾಹಿತಿಯನ್ನು ಓದಲು ಹೋದರೆ ನಿಮಗೆ ಈ ಮೇಲೆ ಕಾಣಿಸಿದಂತೆ ಒಂದು ಸಂದೇಶ ಕಾಣುತ್ತದೆ. ಉದಾಹರಣೆಗೆ, ನಿಮ್ಮ ಸೇವೆಯು ಜನವರಿ 1, 2020 ಕೊನೆಗೊಂಡಿರುತ್ತದೆ. ಸೇವೆಗಳನ್ನು ಮುಂದುವರಿಸಲು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಈ ಒಂದು ನಮ್ಮ ಐಡಿಯಿಂದ ಈಗಾಗಲೇ ಸೇವೆ ಜನವರಿ 1ನೇ ತಾರೀಕಿನಂದು ಕೊನೆಗೊಂಡಿದೆ. ಸೊ ಈಗ ನಾವು ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗುತ್ತದೆ. ಈಗ ನಾನು ಒಂದು ವರ್ಷಕ್ಕೆ ಪ್ಯಾಕನ್ನು ಆಯ್ದುಕೊಳ್ಳುತ್ತೇನೆ. ಸಬ್ಸ್ಕ್ರೈಬ್ ಫಾರ್ ಆ್ಯನ್ ಇಯರ್ ಅಂತ ಇದೆಯಲ್ಲ ಬ್ಲೂ ಕಲರಲ್ಲಿ, ಇಲ್ಲಿ ಇದನ್ನು ನಾನು ಆಯ್ದುಕೊಂಡು ಸಬ್ಸ್ಕ್ರಿಪ್ಷನ್ ಆಗುತ್ತೇನೆ. ಸೊ ಇವಾಗ ನಮಗೆ ಈ ಪೇಜಲ್ಲಿ ರೀಡೈರೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಬೀಮ್ ಅಂತ ಇದೆ ನೋಡಿ, ಇಲ್ಲಿ ಬೀಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲಿಂದ ನೀವು ಫೋನ್ಪೇ ಮೂಲಕ ಶುಲ್ಕ ಪಾವತಿ ಮಾಡುವುದಾದರೆ ಈ ಬೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಗೂಗಲ್ ಪೇ ಮೂಲಕ ನಾವು ಯಾವ ಥರ ಪೇಮೆಂಟ್ ಮಾಡ್ಬೇಕಂತ ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ, ಅಲ್ಲಿ ಪರೀಕ್ಷಿಸಿ ನೋಡಿ. ಇಲ್ಲಿ ಬೀಮ್ ಅಂತ ನಾನು ಆಯ್ಕೆ ಮಾಡ್ಕೊಳ್ತೀನಿ, ಆಮೇಲೆ ಕಂಟಿನ್ಯೂ ಅಂತ ಕೊಡುತ್ತೇನೆ. ಸೊ ಇಲ್ಲಿ ಕಂಟಿನ್ಯೂ ಕೊಟ್ಟಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ನಂಬರು ಯಾಟ್ ಸಿಂಬಲು YBL ಅಂತ ಇರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರು ಯಾಟ್ YBL ಅಂತ ಇರೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಇಲ್ಲಿ ಉದಾಹರಣೆಗೆ ನನ್ನ ನಂಬರ್ ಇದೆ 8662258 05. ಇದು ನನ್ನ ನಂಬರು. ಅದೇ ಥರ ಇಲ್ಲಿ ನೀವು ನಿಮ್ಮ ನಂಬರನ್ನು ಹಾಕಿ ಒಮ್ಮೆ ವೆರಿಫೈ ಅಂತ ಅನ್ನಬೇಕು. ವೆರಿಫೈ ಆದಮೇಲೆ ಇಲ್ಲಿ ನಿಮ್ಮ ಹೆಸರು ಡಿಸ್ಪ್ಲೇ ಆಗಬೇಕು. ಇಲ್ಲಿ ನೋಡಿ, ಉದಾಹರಣೆಗೆ ನನ್ನ ಹೆಸರು ಬಸವರಾಜ್ ಈಶ್ವರಹಳ್ಳಿ, ಸರಿಯಾಗಿ ಬಂದಿದೆ. ಇದನ್ನು ಕನ್ಫರ್ಮ್ ಮಾಡ್ಕೊಂಬಿಟ್ಟು ನಾವು ಪೇ ನೌ ಅಂತ ಹೇಳಬೇಕು. ಪೇ ನೌ ಅಂದ ತಕ್ಷಣ ನಿಮಗೆ ಇಲ್ಲಿ ವೇಟಿಂಗ್ ಫಾರ್ ಕನ್ಫರ್ಮೇಷನ್ ಸ್ಕ್ರೀನ್ ಬರುತ್ತೆ. ಈ ಕ್ಷಣದಲ್ಲಿ ನೀವು ನಿಮ್ಮ ಮೊಬೈಲಲ್ಲಿರೋ ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಈ ಸ್ಕ್ರೀನ್ ಬಿಟ್ಬಿಟ್ಟು ಮೊಬೈಲಲ್ಲಿ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ನೀವು ನಿಮ್ಮ ಮೊಬೈಲಲ್ಲಿರುವ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ರಿಕ್ವೆಸ್ಟು KPC ವಾಹಿನಿ ಕಡೆಯಿಂದ ಬಂದಿರುತ್ತದೆ. ಉದಾಹರಣೆಗೆ ಕ್ಯಾಶ್ ಫ್ರೀ ಅಂತ ಇದೆಯಲ್ಲ, ಈ ಥರ ನೀವು ಯಾವ ಯೋಜನೆಯನ್ನು ಆಯ್ದುಕೊಂಡಿರುತ್ತೀರೋ ಆ ಯೋಜನೆಯ ಮೊತ್ತ ಇಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಸೊ ನೀವು ಈ ಸ್ಕ್ರೀನಿಂದ ಪೇ ಅಂತ ಇದೆಯಲ್ಲ ಈ ಬಟನನ್ನು ಆಯ್ದುಕೊಂಡು ಮುಂದಿನ ಸ್ಕ್ರೀನಿಗೆ ಹೋಗಬೇಕು. ಇದು ಪೇಮೆಂಟ್ ಸ್ಕ್ರೀನಿಗೆ ಬರುತ್ತೆ. ಮುಂದೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಒಮ್ಮೆ ವೆರಿಫೈ ಮಾಡ್ಕೊಂಬಿಟ್ಟು ನೀವು ಸೆಂಡ್ ಅಂತ ಹೇಳಿದರೆ ಇದು ನಿಮ್ಮ ಪಾಸ್ವರ್ಡನ್ನು ಕೇಳುತ್ತೆ. ನೀವು ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ನಮೂದಿಸಿ ಇಲ್ಲಿ ರೈಟ್ ಮಾರ್ಕ್ ಇರುವಂಥ ಬಟನನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಪೇಮೆಂಟ್ ಕನ್ಫರ್ಮ್ ಆಗುತ್ತದೆ ಮತ್ತು ನೀವು ಆಯ್ದುಕೊಂಡ ಯೋಜನೆ ನಿಮಗೆ ಯಶಸ್ವಿಯಾಗಿ ಸಕ್ರಿಯಗೊಳ್ಳುತ್ತದೆ. ಈ ಕುರಿತು ನಿಮಗೂ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ 8662258 05 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಅಥವಾ ಕರೆ ಮಾಡುವುದರ ಮೂಲಕ ನಿಮ್ಮ ಸಂದೇಹಗಳನ್ನು ನಿವಾರಿಸಿಕೊಳ್ಳಬಹುದು. ಧನ್ಯವಾದಗಳು.